ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ಒಂದು ಸುಲಭವಾಗಿ ಒಂದು 10 ನಿಮಿಷದಲ್ಲಿ ಹೇಗೆ ರುಚಿಯಾಗಿರುವಂಥ ಹಾಗೆ ದರ್ಶಿನಿಗಳಲ್ಲಿ ಮಾಡುವಂಥ ಒಂದು ಪಾಲಕ್ ರೈಸ್ ಬಾತ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಸಾಲೆ ಏನೂ ಬೇಕಾಗೋದೇ ಇಲ್ಲ. ಜಸ್ಟ್ ಒಂದು ಪಾಲಕ್ ಪ್ಯೂರಿ ಹಾಗೆ ಒಂದು ಸ್ವಲ್ಪ ಮಸಾಲ ಪೌಡರ್ನ ಯೂಸ್ ಮಾಡಿ ಮಾಡುವಂಥದ್ದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಹಾಗೆ ನಾವು ದರ್ಶಿನಿಗಳಲ್ಲಿ ಈ ರೈಸ್ ಬಾತ್ನ ತೊಗೊಂಡು ತಿಂತಾ ಇರ್ತೀವಲ್ಲ, ಅದೇ ಟೇಸ್ಟಲ್ಲಿ ಇರುತ್ತೆ. ಮಾಡೋಕ್ಕೂ ಕೂಡ ತುಂಬ ಅಂದರೆ ತುಂಬಾ ಸುಲಭ. ಹಾಗಾದರೆ ದರ್ಶಿನಿಗಳಲ್ಲಿ ಮಾಡುವಂಥ ಒಂದು ಪಾಲಕ್ ರೈಸ್ ಬಾತ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಒಂದು ಬಾಣಲಿಯಲ್ಲಿ ಈ ಅಷ್ಟು ರೈಸ್ ಬಾತ್ನ ಮಾಡ್ಕೋತೀನಿ. ನೀವು ಬೇಕಿದ್ದರೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು. ಈ ಪ್ಯಾನ್ನಲ್ಲಿ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ, 1/2 ಟೀಸ್ಪೂನ್ನಷ್ಟು. ತುಪ್ಪದಲ್ಲೇ ಅಷ್ಟನ್ನು ನಾನು ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಎಣ್ಣೆ ಹಾಕಬಹುದು. ಸ್ವಲ್ಪ ತುಪ್ಪ ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ಜೀರಿಗೆ ಹಾಗೆ ಪಲಾವ್ ಎಲೆಗಳನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಉದ್ದುದ್ದಾಗಿ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಇದರ ಕಲರು ಹಾಗೆ ಒಂದು ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಿಷ್ಟು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವೀಗ ಟೊಮ್ಯಾಟೋನ ಹಾಕೋಬೇಕಾಗತ್ತೆ. ಸಣ್ಣದಾಗಿ ಹೆಚ್ಕೊಂಡಿರೋಂಥ ಒಂದು ಟೊಮ್ಯಾಟೋನ ಇದಕ್ಕೆ ಹಾಕೋತಾ ಇದ್ದೀನಿ. ಸಾಮಾನ್ಯವಾಗಿ ಪಲಾವ್ಗೆಲ್ಲ ಮಾಡ್ಕೊಳ್ಳೋದಾದರೆ ನಾವು ಮನೆಯಲ್ಲಿ ಟೊಮ್ಯಾಟೋನ ಬಳಸೋದಿಲ್ಲ, ಬಟ್ ದರ್ಶಿನಿಯಲ್ಲಿ ಮಾಡ್ಕೊಳ್ಳುವಾಗ ಈ ರೀತಿ ಟೊಮ್ಯಾಟೋನ ಹಾಕಿ ಮಾಡ್ಕೊಂಡಿರ್ತಾರೆ. ತುಂಬ ರುಚಿಯಾಗಿರುತ್ತೆ. ಹಾಗೆ ಇದ್ರ ಜೊತೆಯಲ್ಲೇ ಕ್ಯೂಬ್ಸಾಗಿ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದಿಷ್ಟು ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಟೊಮ್ಯಾಟೊ ಒಂದರ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಹುರ್ಕೋಬೇಕಾಗತ್ತೆ. ಹಾಗಾಗಿ ನಾವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹುರ್ಕೋಬೇಕು. ಇದಿಷ್ಟು ಹುರ್ಕೊಂಡಿದ್ದಾದಮೇಲೆ ಈಗ ನಾನು ಇದಕ್ಕೆ 1/4 ಟೀಸ್ಪೂನ್ನಷ್ಟು ಅರಶಿನದ ಪುಡಿನ ಹಾಕೋತಾ ಇದ್ದೀನಿ. ಅದ್ರ ಜೊತೆಯಲ್ಲೇ 1 ಟೀಸ್ಪೂನ್ನಷ್ಟು ಖಾರದ ಪುಡಿನ ಬಳಸ್ತಾ ಇದ್ದೀನಿ. ಖಾರದ ಪುಡಿ ಖಾರ ಮಾತ್ರ ಇದರಲ್ಲಿ ಇರುತ್ತೆ, ಜಾಸ್ತಿ ಕೂಡ ಖಾರ ಇರೋದಿಲ್ಲ. ಖಾರದ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು 1 ಟೀಸ್ಪೂನ್ನಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ. ನೀವಿಲ್ಲಿ ಗರಂ ಮಸಾಲ ತೊಗೊಳ್ಳುವಾಗ ಯಾವ ಬ್ರ್ಯಾಂಡಿನ ಬೇಕಾದರೂ ತೊಗೋಬಹುದು, ಬಟ್ ಒಂದು ಮ್ಯಾಗಿ ಮಸಾಲ ಪ್ಯಾಕೆಟ್ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳೋದ್ರಿಂದ ಸೇಮ್ ಟು ಸೇಮ್ ದರ್ಶಿನಿ ಹೋಟ್ಲಲ್ಲಿ ರೀತಿಯಲ್ಲಿ ನಿಮಗೆ ಆ ಟೇಸ್ಟು ಬರುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡಿರೋವಂಥದ್ದು ಆ ಮ್ಯಾಗಿ ಮಸಾಲನ. ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, 1 ಪ್ಯಾಕ್ನಷ್ಟು ಹಾಕ್ಕೊಳ್ಳಿ. ಸೊ ಇದಿಷ್ಟು ಮಸಾಲನ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಈ ಬಟಾಣಿಗಳನ್ನ ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ಬೇಕಿದ್ದರೆ ನೀವು ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು. ಹಸಿ ಬಟಾಣಿ ಹಾಕೋಬೋದು ಅಥವಾ ಸ್ವೀಟ್ ಕಾರ್ನ್ ಕೂಡ ಹಾಕೋಬಹುದು, ತುಂಬ ರುಚಿಯಾಗಿರುತ್ತೆ. ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಈ ಪಾಲಕ್ ಪ್ಯೂರೇನ ಹಾಕೋತಾ ಇದ್ದೀನಿ. ಜಸ್ಟ್ ಇದನ್ನು ಒಂದ್ಸಲ ಬೇಯಿಸ್ಕೊಂಡ್ಬಿಟ್ಟು ಪಾಲಕ್ ಸೊಪ್ಪನ್ನು ಜಸ್ಟ್ ಅದನ್ನು ನೀರು ಹಾಕ್ಕೊಳ್ದಲ್ಲೇ ಪ್ಯೂರೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಈ ಟೈಮಲ್ಲಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ಬಳಸ್ಕೋಬೇಕಾಗತ್ತೆ. ಇಲ್ಲಿ ನಾನು ಹಾಕ್ಕೊಂಡಿರೋಂಥದ್ದು ಬಾಸುಮತಿ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ರೈಸಲ್ಲಿ ಕೂಡ ಮಾಡ್ಕೋಬೋದು, ರಾ ರೈಸಲ್ಲಿ. ಸೊ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ವಾಶ್ ಮಾಡಿ ಇಟ್ಕೊಂಡಿರೋಂಥ ಈ ಬಾಸುಮತಿ ಅಕ್ಕಿನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಸುಮಾರು 1/2 ಕಪ್ನಷ್ಟು ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. ಸೊ 2 ಕಪ್ನಷ್ಟಿಗೆ ನಿಮಗೆ ಉದ್ರುದ್ರಾಗಿ ಬೇಕು ಅನ್ನೋದಾದರೆ 1/2 ಅಷ್ಟು ಒಂದು 3 ಕಪ್ನಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಇದರಲ್ಲಿ ಆಲ್ರೆಡಿ ಪಾಲಕ್ ಪ್ಯೂರೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ 1/2 ಕಪ್ನಷ್ಟು ನೀರು ಹಾಕಿದಾಗಿದೆ. ಜಸ್ಟ್ ಈಗ ಮತ್ತೆ ಇನ್ನು 1/2 ಕಪ್ನಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯೋ ರೀತಿಯಲ್ಲಿ ಒಂದು ಲಿಡ್ನ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಈ ಟೈಮಲ್ಲಿ ಸೇರಿಸ್ಕೋತಾ ಇದ್ದೀನಿ. ಜಾಸ್ತಿ ಏನೂ ಬೇಡ ಇದಕ್ಕೆ. ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಮತ್ತೆ 1/2 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ, ಅಷ್ಟೇ ಸಾಕಾಗತ್ತೆ. ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದಾದರೆ ಕುಕ್ಕರ್ನ 1 ವಿಷಲ್ ತನಕ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಕೂಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಉದ್ರುದ್ರಾಗಿ ಚೆನ್ನಾಗಿ ಆಗುತ್ತೆ. ಹಾಗೆ ಈ ರೀತಿಯಲ್ಲಿ ಮಾಡ್ಕೊಳ್ಳೋದಾದರೆ ಇದಕ್ಕೆ 8-10 ನಿಮಿಷಗಳ ಕಾಲ ಟೈಮ್ ಹಿಡಿಯುತ್ತೆ ಅಷ್ಟೇ. ಸೊ ಇದಿಷ್ಟನ್ನು ಒಂದು ಲಿಡ್ನ ಮುಚ್ಚಿಬಿಟ್ಟು 1/10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇದಕ್ಕೆ ಒಂದು ಪ್ರೆಷರ್ ರೀತಿಯಲ್ಲಿ ಇಟ್ಕೊಂಡ್ಬಿಟ್ಟು ಸೊ ಇದಿಷ್ಟನ್ನು ಬೇಯಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಹಾಗೆ ಸೇಮ್ ಟು ಸೇಮ್ ದರ್ಶಿನಿಯಲ್ಲಿ ಸಿಗುವಂಥ ಒಂದು ಪಾಲಕ್ ರೈಸ್ ಬಾತು ನಮ್ಮನೆಯಲ್ಲೂ ಕೂಡ ಸೂಪರಾಗಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಎಂಜಾಯ್ ಮಾಡಬಹುದು.
ಸೊ ಇದನ್ನು ನೀವು ಹೀಗೆ ಕೂಡ ತಿನ್ಬೋದು ಅಥವಾ ಒಂದು ಮೊಸರು ಬಜ್ಜಿ ರೀತಿಯಲ್ಲಿ ಮಾಡಿಕೊಂಡು ಅದ್ರ ಜೊತೆಲೂ ಕೂಡ ಇದನ್ನು ಸರ್ವ್ ಮಾಡ್ಕೋಬಹುದು. ಸೊ ಇಷ್ಟನ್ನು ಮಾಡಿಕೊಂಡ್ರೆ ಸೂಪರಾಗಿರುವಂಥ ಹಾಗೆ ದರ್ಶಿನಿಯಲ್ಲಿ ಸಿಗುವಂಥ ಒಂದು ಪಾಲಕ್ ರೈಸ್ ಬಾತು ಸೂಪರಾಗಿ ರೆಡಿಯಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ತುಂಬ ಮಸಾಲೆ ಕೂಡ ಬಳಸ್ದಲ್ಲೇ ಹೀಗೆ ರುಚಿಯಾಗಿರುವಂಥ ಒಂದು ಪಾಲಕ್ ರೈಸ್ ಬಾತ್ನ ಮಾಡ್ಕೋಬಹುದು ಅಂತ. ಸೊ ಖಂಡಿತ ನೀವು ಕೂಡ ಈ ರೀತಿಯಾಗಿ ಒಂದ್ಸಲ ನಿಮ್ಮ ಮನೆಯಲ್ಲೂ ಈ ರೈಸ್ ಬಾತ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಲೈಕ್ ಮಾಡಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.